ಒಂದೆರಡು ಪ್ರಶ್ನೆಗಳನ್ನು ವೀಕ್ಷಕರಿಂದ. ನಮಸ್ಕಾರ ಸರ್, ಅರುಣ್ ಪರಮೇಶ್ವರ್ ಅಂತ ಹೇಳಿ. ಪ್ರಕಾಶ್ ರಾಜ್ ಅವರು ಭಾರತೀಯನಾಗಿ ಭಾರತದ ಸಂಸ್ಕೃತವನ್ನು ಒಪ್ಕೊಳ್ಳದೆ, ಸಂಸ್ಕೃತಿನ ಒಪ್ಕೊಳ್ಳದೆ ಪದೇ ಪದೇ ಭಾರತದ ವಿರುದ್ಧವಾಗಿ ಹೇಳಿಕೆ ನೀಡ್ತಾ ಇರೋದು ಎಷ್ಟು ಸಮಂಜಸ? ಉದಾಹರಣೆ ಒಂದು, ಮೊನ್ನೆ ಚಂದ್ರಯಾನದ ಬಗ್ಗೆ ನೀವು ಒಂದು ಟ್ವೀಟ್ ಮಾಡಿದ್ದೀರಿ, ಆ ಚಾಯ್ ವಾಲನ್ ತಗೊಂಬಂದು ಟ್ವೀಟ್ ಮಾಡಿದ್ದೀರಿ, ಅದು ಅಲ್ಲ ಸರ್, ಇಡೀ ದೇಶ ಮೆಚ್ಚುವಂಥ ಕೆಲಸ ಇಸ್ರೋ ಮಾಡ್ತಾ ಇದೆ, ಅಂಥದ್ರಲ್ಲಿ ನೀವು ಅದನ್ನ ತದ್ವಿರುದ್ಧವಾಗಿ ಟ್ವೀಟ್ ಮಾಡ್ತೀರಾ? ತದ್ವಿರುದ್ಧವಾಗಿ ಮಾಡಲಿಲ್ವಲ್ಲ ಸರ್. ಅದು ಒಂದು ಹಾಸ್ಯ ನೋಡಿ, ಒಂದು ನಿಮಿಷ, ನೀವು ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೋದು. ನಾನು ಒಂದು ಹಾಸ್ಯ ಹೇಳ್ತೀನಿ. ಇದೇ ನಮ್ಮ ಎರಡನೇ ಚಂದ್ರಯಾನ ಹೋಯಿತು, ವಿಫಲ ಆಯಿತು. ಆಗ ಒಬ್ಬರು ಟ್ವೀಟ್ ಮಾಡಿದ್ರು, ಒಂದು ರಾಜಕೀಯ ಪಕ್ಷದವರು, ನನ್ನ ಹೆಸರುಗಳು ಹೇಳಲ್ಲ, ಬೇಕಾಗಿಲ್ಲ. ಅದು ಹೋದ ತಕ್ಷಣ ನಾವು ಫಸ್ಟ್ ನೋಡಬೇಕಾಗಿರೋದು ಚಾಯವರಾನ. ಆಗ ಯಾಕೆ ಬರಲಿಲ್ಲ ಕೋಪ ಸರ್? ಆಗ ಯಾಕೆ ಬರಲಿಲ್ಲ ಕೋಪ? ಈಗ ಯಾಕೆ ಬರುತ್ತೆ ಕೋಪ? ಅಲ್ಲ, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ಅದು ಯಾಕೆ ಬರುತ್ತೆ? ನೀವು ಸಮನಾಗಿರ್ಬೇಕಲ್ಲ. ಅದು ಪ್ರಕಾಶ್ ರೈ ಕೇಳ್ದ ಅನ್ನೋದು ನಿಮ್ಗೆ ಸಮಸ್ಯೆ. ಅಲ್ಲ, ಪ್ರಕಾಶ್ ರೈ ಅವರು ಕೇಳಿ ಸರ್, ಒಂದೇ ನಿಮಿಷ. ಅಲ್ಲ ಪ್ರಕಾಶ್, ನಾನು ಇಸ್ರೋ ಬಗ್ಗೆ ಮಾತಾಡಲಿಲ್ಲ. ಅದರಲ್ಲಿ ನಮಗೆ ಇವಾಗ ಧೋನಿ ಅವರು ನಮಗೆ ವರ್ಲ್ಡ್ ಕಪ್ ಗೆದ್ದರು. ಆಗ ಮಿಸ್ಬಾ ಅನ್ನೋನು ಒಂದು ಪಾಕಿಸ್ತಾನಿ ಕ್ರಿಕೆಟರು, ಒಂದು ಸಿಕ್ಸ್ ಹೊಡೆದ. ಎಲ್ಲಿಂದನೋ ಬಂದು ಶ್ರೀಶಾಂತ್ ಕ್ಯಾಚ್ ಹಿಡಿದ್ರು. ಆಗಲೂ ಈ ಜೋಕ್ ಹೇಳಿದ್ರು, ನೋಡಿ ಮಲಯಾಳಿಗಳು ಎಲ್ಲೋ ಒಂದು ಕಡೆ ಇರ್ತಾರೆ, ಅವ್ನಿಗೆ ಗೊತ್ತಿಲ್ಲ ಅಂತ. ಅದು ನಮ್ಮದೊಂದು ಹ್ಯೂಮರ್ ಅದು ಸರ್, ನೀವು ಅದನ್ನು ಹಂಗೆ ನೋಡ್ಬೇಕು. ನೀವು ಸಾಮಾನ್ಯ ಟ್ವೀಟ್ ಮಾಡಿದರೆ ಏನು ಅಂತಾರಲ್ಲ ಸರ್ ನೀವು, ಆದರೆ ಹಿಂದೆ ಇದ್ದಂಥವ್ರು ಇಸ್ರೋ ಅಧ್ಯಕ್ಷರನ್ನ. ನಾನು ಫೋಟೋ ಇದೆಯಲ್ಲ ಈಗ, ನೀವು ಫ್ಲಿಪ್ಕಾರ್ಟ್ನಲ್ಲಿ ಬುಕ್ ಮಾಡಿ ಬರುತ್ತೆ ನಿಮಗೆ. ಅಲ್ಲ ಪ್ರಕಾಶ್ ರಾಜ್, ಈಗ ಫ್ಲಿಪ್ಕಾರ್ಟ್ನಲ್ಲಿ ಬುಕ್ ಮಾಡಿದ್ರೆ ಅದು ಬರುತ್ತೆ. ಸಿಕ್ಸ್ಟೀಸ್ನಲ್ಲಿ ಆಮ್ಸ್ಟ್ರಾಂಗ್ ಕಾಲದ ಜೋಕ್ ಅದು, ನಿಮಗೆ ಸಮಸ್ಯೆ ಅದು ಚಾಯವಾಲ ಅಂತ. ನಿಮ್ಮ ಪ್ರಕಾರ ಯಾವ ಚಾಯವಾಲ ಅರ್ಥ ಮಾಡ್ಕೊಂಡು? ಅಲ್ಲ, ನೀವು ಪ್ರಧಾನಮಂತ್ರಿನ ಟಿಕ್ಸೋ ಅಂತ ನಿಟ್ಟಲ್ಲಿ ನೀವು ಅರ್ಥ ಮಾಡ್ಕೊಂಡ್ರ? ನಾನಲ್ಲ, ನಮ್ಗೆ ಅರ್ಥ ಆಗಿ ಇಡೀ ದೇಶಕ್ಕೆ ಅರ್ಥ ಆಗ್ತಾ ಇದೆ. ದೇಶ ಹೇಳ್ಬಿಡಿ, ಇಡೀ ದೇಶ ಹೇಳ್ಬಿಡಿ, ನಿಮ್ಗೆ ಹಂಗೆ ಅರ್ಥ ಆಯ್ತು? ಇಲ್ಲ ಇಲ್ಲ, ದೇಶಕ್ಕೆ ಅರ್ಥ ಆಗ್ತಾ ಇದೆ. ನಿಮ್ಗೆ ಅರ್ಥ ಆಗಿದ್ ನನಗೆ ಹೇಳಿ. ನಮ್ಗೆ ಅರ್ಥ ಆಗಿದೆ ಹಂಗೆ ಸರ್. ಹಂಗಲ್ಲ ಅಂತ ನಾನು ಹೇಳ್ತಿದ್ದೀನಿ, ನೀವು ಒಪ್ಪಲ್ಲ ಅಂದ್ರೆ ಹೆಂಗೆ? ಅಲ್ಲ, ನೀವು ಲುಂಗಿ ಉಟ್ಕೊಂಡಿರೋ ಮಲಯಾಳಿ ಚಾಯ್ವಾಲ ಅದು. ಪ್ರಕಾಶ್ ರಾಜ್ ಅವರು, ಅದೊಂದು ಟ್ವೀಟ್ ಯಾಕಷ್ಟು ಇಶ್ಯೂ ಆಗುತ್ತೆ ಅಂದ್ರೆ ನಿಮ್ಮ ಹಿಂದಿನ ಟ್ವೀಟ್ಗಳು, ಹಿಂದಿನ ಸಮಸ್ಯೆ, ಅಕ್ಯುಮುಲೇಟೆಡ್ ಎಫೆಕ್ಟ್ ಆಗಿ ಅದೊಂದು. ಹೌದು, ಅದನ್ನು ವಿವಾದ ಆಯ್ತು, ಅದು ಒಪ್ಕೊಳ್ತೀನಿ ನಾನು, ಹಂಗಾಗಿದೆ ಅದು. ಆದ್ರೆ ನಾನು ಇಸ್ರೋ ನಾನು ಅವಮಾನ ಮಾಡಿದೆ ಅದಲ್ಲ, ಅದು ಅದು ಅವ್ರಿಗೆ ಅರ್ಥ ಆಗಿದೆ. ಅದು ನನ್ನ ಮೇಲೆ ಬಂದಿರೋದು, ನಾನು ಮಾಡಿದ ದೇಶದ ಮೇಲೆ ಪ್ರೇಮನೋ ಇಸ್ರೋ ಬಗ್ಗೆ ಪ್ರೇಮ ಎಂದಲ್ಲ, ನನ್ನ ವಿರೋಧಿಸ್ತಿರೋದು ಇವರು ನನ್ನನ್ನು ವಿರೋಧಿಸ್ತಿದ್ದಾರೆ. ಯಾಕಂದ್ರೆ ನಾನು ಖಂಡಿತವಾಗಿ ಅವ್ರಿಗೆ ಮೆಚ್ಚುಗೆ ಆದಂಥ ಪ್ರಶ್ನೆಗಳು ಕೇಳ್ತಿರೋದು, ಅದನ್ನು ಒಪ್ಕೊಳ್ಳಿ. ಯಾವ ರೀತಿಯ ಪ್ರಶ್ನೆಗಳು ಅವ್ರಿಗೆ ಹೇಳಿ, ಅದನ್ನು ಒಪ್ಕೊಳ್ಳಿ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಅವ್ರಿಗೆ ಮೆಚ್ಚುಗೆ ಆಗದೆ ಇರುವಂಥ ಯಾವ ನಾನು ಏನು ಕೇಳಿದ್ರು ಇಷ್ಟ ಆಗಲ್ಲ ಸರ್. ಸುಮ್ಮನೆ ಹಲೋ ಅಂತ ಟ್ವಿಟರ್ನಲ್ಲಿ ನೀನು ಯಾರು ಹೇಳಕ್ಕೆ ಅಂತಾರೆ, ಸುಮ್ಮನೆ ಹಲೋ ಗುಡ್ ಮಾರ್ನಿಂಗ್ ನೀನು ಹೇಳಿದ್ರೆ ಅಣ್ಣ ಗುಡ್ ಮಾರ್ನಿಂಗ್ ಅಂತ. ಓಕೆ, ಕಾಯ್ತಾ ಇದ್ದಾರೆ. ವೈ ಯಾಕೆ ಹಿಂಗೆ ಯಾಕೆ ಆಯಿತು ಅಂತ. ಯಾಕಂದ್ರೆ ಅವ್ರಿಗೆ ಇಷ್ಟ ಆಗೋ ಥರ ನಾನು ಇಲ್ಲ ಅನಿಸುತ್ತೆ. ಯಾರಿಗೂ ಇಷ್ಟ ಆಗೋ ಥರ ಅಂದರೆ ಹೆಂಗೆ? ಅದು ಹಂಗೆ ಇರೋದು ಅಂದ್ರೆ ಏನು? ಎಲ್ರಿಗೂ ಇಷ್ಟ ಆಗೋ ಥರ ಬದುಕಕ್ಕಾಗಲ್ವಲ್ಲ. ನಾನು ಏನಾಗಿದ್ರು ಹಂಗೆ ಇರ್ತೀನಪ್ಪ. ಕೆಲವ್ರಿಗೆ ಇಷ್ಟ ಆಗ್ತೀನಿ, ಕೆಲವ್ರಿಗೆ ಇಷ್ಟ ಆಗಲ್ಲ. ಇಬ್ಬರು ಇದಾರಪ್ಪ, ಏನು ಮಾಡೋಣ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.